ಮನೆ ಅಧ್ಯಕ್ಷರೇ, ಇದು ಅನೇಕ ಕ್ಷೇತ್ರಗಳಲ್ಲಿ ಹಿಂಗಾಗ್ತಾ ಇದೆ. ರಾಜೇಗೌಡ ಚುನಾಯಿತ ಪ್ರತಿನಿಧಿ, ಜೀವರಾಜ್ ಸೋತಿರ ಅಭ್ಯರ್ಥಿ, ಹಾಗೇನೆ ಶ್ರೀನಿವಾಸ್ ಗೌಡರದು ಕೂಡ. ಇದು ಈ ತರದ್ದು ಸುಮ್ಮನೆ. ಹಾ, ಶ್ರೀನಿವಾಸ್ ಗೌಡ ಎಲ್ಲ ಕಡೆ ಇದಾಗಿದೆ. ಇದು ಅದೇ ರೀತಿ ಮಾಡ್ತಾರೆ ಪ್ರಜಾಪ್ರಭುತ್ವ ಎಲ್ಲಾ ಕಡೆ ಕೂಡ ಇದಾಗ್ತಾ ಇದೆ. ನಮ್ದು ಬೆಂಗಳೂರಾಗ ಇರೋದು ಒಂದು 700 crore rupees. ಕೆಟ್ಟ ಸಂಪ್ರದಾಯ ಇದು. ಯಾರದೇ ಕ್ಷೇತ್ರದಲ್ಲಾಗಲಿ, JDS ಕ್ಷೇತ್ರದಲ್ಲಾಗಲಿ, BJP ಕ್ಷೇತ್ರದಲ್ಲಾಗಲಿ, ಅಥವಾ ಕಾಂಗ್ರೆಸ್ ಕ್ಷೇತ್ರದಲ್ಲಾಗಲಿ, ಇದು ಕೆಟ್ಟ ಸಂಪ್ರದಾಯ. ಸೋತ ಅಭ್ಯರ್ಥಿಗೆ ಅವ್ರ ಹೆಸರಿನಲ್ಲಿ ಗ್ರ್ಯಾಂಡ್ಸ್ ಕೊಡೋದಿದೆಯಲ್ಲ, ಇಟ್ ಇಸ್ ನಾಟ್ ಕರೆಕ್ಟ್. ಗ್ರ್ಯಾಂಡ್ ಇಲ್ಲಿ ಪಾಸ್ ಮಾಡೋರು ಯಾರು ಬಜೆಟ್ನ? ಅವ್ರು ಬಂದು ಮಾತಾಡ್ತಾರಾ? ಇವರು ತಮ್ಮ ಮನೆ ಮೇಲೆ ಹಣ್ಣು ತರಕಾರಿ ಬೆಳೀತಾರೆ, ತಿಂಗಳಿಗೆ 40-50 thousand rupees ಸಂಪಾದನೆ ಕೂಡ ಮಾಡ್ತಾರೆ. ಇವರಿಂದ ಕಲಿಬೇಕಾ? ಫ್ರೀಡಮ್ ಆ್ಯಪನ್ನ ಈಗಲೇ ಡೌನ್ಲೋಡ್ ಮಾಡಿ. ಸೋತವ್ರು ಬಂದು ಅಸೆಂಬ್ಲಿನಲ್ಲಿ ಪಾಸ್ ಮಾಡಿಕೊಡ್ತಾರ ಬಜೆಟನ್ನು? ವಿವಿಧ ಇಲಾಖೆಗಳಿಗೆ ಡಿಮ್ಯಾಂಡ್ಸ್ ಮೇಲೆ ಚರ್ಚೆ ಮಾಡಿ ಅದನ್ನು ಪಾಸ್ ಮಾಡಿಕೊಡೋರು. ಇಟ್ ಇಸ್ MLAs, ಸಿಟ್ಟಿಂಗ್ MLAs, ನಾಟ್ ಡಿಫೀಟೆಡ್ ಕ್ಯಾಂಡಿಡೇಟ್ಸ್. ಓಕೆ, ಅವ್ರ ಹೆಸರಿನಲ್ಲಿ ಅನುದಾನ ಕೊಡೋದಿದೆಯಲ್ಲ, ನೀವು ಹೋಗಿ ಜನಗಳ ಜೊತೆ ಕೆಲಸ ಮಾಡಿ ಅಂತ ಹೇಳೋದಿದೆಯಲ್ಲ, ಇದು ಪ್ರಜಾಪ್ರಭುತ್ವ ವಿರೋಧಿ ಕೆಲಸ ಆಗ್ತದೆ. ಆದ್ರಿಂದ ನಾನು ಇದನ್ನ ಒಂದು ಪ್ರತಿಷ್ಠೆ ಮಾಡ್ಕೊಳಕ್ ಹೋಗ್ಬಾರ್ದು. ನಾವಿರಲಿ ಯಾರ್ಯಾರೇ ಇರಲಿ, ಪ್ರತಿಷ್ಠೆ ಮಾಡ್ಕೊಳಕ್ ಹೋಗ್ಬಾರ್ದು. ಇದು ಮುಂದುವರಿಲೂಬಾರದು. ಸೋತವ್ರು ಸೋತಿದ್ದಾರೆ, ನೆಕ್ಸ್ಟ್ ಗೆದ್ದು ಬಂದಾಗ ಮಾಡಲಿ. ಅವ್ರಿಗೆ ಸೋತವ್ರು ನಾವು ಯಾವತ್ತೂ ಕೂಡ ಸೋತಾಗ ಫೋನ್ ಮಾಡಿ ಯಾರಿಗಾರ ಹೇಳಿರ್ಬೋದ ಹೊರತು ನಾವು ಗ್ರ್ಯಾಂಡ್ಸ್ ಕೊಡಿ ನಮಗೆ ಅಂತ ಕೇಳಕ್ ಹೋಗಿಲ್ಲ ನಾವು. ಅಥವಾ ನನಗೆ ಜ್ಞಾಪಕ ಇರೋ ಮಟ್ಟಿಗೆ ನಾನು ಮುಖ್ಯಮಂತ್ರಿ ಆಗಿರುವಾಗ ಈಗ ಯಾರಿಗೂ ಕೊಟ್ಟದಂತ ಸಿದ್ದರಾಮಯ್ಯನವರು ನನಗಂತೂ ಕಾಣಿಸ್ತಾ ಇಲ್ಲ. ಸಿದ್ದರಾಮಯ್ಯನವರು ಅದಕ್ಕೆ ಸಿದ್ದರಾಮಯ್ಯನವರು ಈ ಕಡೆ ನಾವೆಲ್ಲ ಕುಳಿತ ಸಂದರ್ಭದಲ್ಲಿ ಇದೇ ವಿಷಯ ಬಹಳ ವಿವರವಾಗಿ ಚರ್ಚೆ ಆಗಿತ್ತು. ನಾವು ಈ ಕಡೆ ಇರುವಾಗ ಚರ್ಚೆ ಆಗಿದೆಯಾ ಈ ವಿಷಯ? ಬಹಳ ಚರ್ಚೆ ಆಗಿತ್ತು. ಸ್ವಲ್ಪ ಯಾರೇ ನಿಮ್ ಕ್ಷೇತ್ರದಲ್ಲಿ ಆಗಿತ್ತಾ? ಈಗ ನಾನು ಕ್ಷೇತ್ರದಲ್ಲಿ ಭೀಮಣ್ಣ ನಾಯಕಿಗೆ ಕೊಟ್ಟಿರೋದು ಇದೆಯಾ? ಈಗ ನಾನು ಏನ್ ಹೇಳಿದೆ? ಆಯ್ತು ಆಗಿದೆ ಅಂತ ಅಸ್ಯೂಮಿಂಗ್ ಫಾರ್ ದಿ ಆರ್ಗ್ಯುಮೆಂಟ್ ಸೇಕ್ ಆಗಿದೆ ಅಂತ ಇಟ್ಕೋಣ. ಬಟ್ ಇಟ್ ಇಸ್ ಎ ಬ್ಯಾಡ್ ಕಲ್ಚರ್, ಬ್ಯಾಡ್ ಪ್ರಾಕ್ಟೀಸ್. ಇಟ್ ಇಸ್ ನಾಟ್ ಎ ಡೆಮೋಕ್ರೆಟಿಕ್ ಪ್ರಾಕ್ಟೀಸ್. ಪಾರ್ಲಿಮೆಂಟರಿ ಸಿಸ್ಟಮ್ ಆಫ್ ಡೆಮೋಕ್ರಸಿನಲ್ಲಿ ಇನ್ನೊಬ್ಬರು ಕೊಟ್ರೆ ಅಗರ್ ಅವ್ರು ಬಂದು ಇಲ್ಲಿ ಬಜೆಟ್ ಅಪ್ರೂವ್ ಮಾಡ್ಕೊಡ್ತಾರ? ಸಿಟ್ಟಿಂಗ್ ಮೆಂಬರ್ಸ್ ಅಪ್ರೂವ್ಡ್ ದಿ ಬಜೆಟ್. ಅವ್ರು ಉದ್ಘಾಟನೆ ಮಾಡ್ಲಿಕ್ಕಾಗಲ್ಲ. ಅಲ್ಲಿ ಹೋಗಿ ಅಸೆಂಬ್ಲಿ ಬರಕ್ಕಾಗತ್ತ ಒಳಗಡೆಗೆ? ಕೇವಲ ಮಾಧುಸ್ವಾಮಿ ಅಸೆಂಬ್ಲಿ ಬರಕ್ಕಾಗತ್ತ ಒಳಗಡೆಗೆ? ಅದರಿಂದ ಮಾಧುಸ್ವಾಮಿ ಏನಾರ ಉತ್ತರ? ಮಾಧುಸ್ವಾಮಿ ಸಿಟ್ಟಿಂಗ್ ಮೆಂಬರ್, ನೀನು ಬಹಳ ವರ್ಷ ಇದೀಯ, ಕೂತ್ಕಪ್ಪ. ತಮ್ಮ ಕೂತ್ಕೊಳ್ರಿ ಮುಖ್ಯಮಂತ್ರಿಗಳೇ, ದಯಮಾಡಿ ಕೂತ್ಕೊಳ್ರಿ ಮಂತ್ರಿಗಳೇ, ಕೂತ್ಕೊಳ್ರಿ. ನಾನೇನ್ ಹೇಳ್ತೀನಿ ಅಂದ್ರೆ, ರಾಜೇಗೌಡನಿಗೆ ಆಗ್ಬೋದು, ಯಾರಿಗೆ ಆಗ್ಬೋದು, ಈ ಕಡೆಯವ್ರಿಗೆ ಆಗ್ಬೋದು, ಆ ಕಡೆಯವ್ರಿಗೆ ಆಗ್ಬೋದು, ಇವ್ರಿಗೆ ಪಾಪ ನಮ್ಮ ಕಾದರಿಗೆ ಕೂಡ ಆಗಿದೆ. ಸರ್, ಇನ್ನೊಂದು ವಿಷಯ ಸರ್, ಬಹಳ ಜನಕ್ಕೆ ಆಗಿದೆ, ಎಲ್ಲರಿಗೂ ಆಗಿದೆ. ಬಟ್ ದಿಸ್ ಟೈಪ್ ಆಫ್ ಪ್ರಾಕ್ಟೀಸ್, ಇವರು ತಮ್ಮ ಮನೆ ಮೇಲೆ ಹಣ್ಣು ತರಕಾರಿ ಬೆಳೀತಾರೆ, ತಿಂಗಳಿಗೆ 40-50 thousand rupees ಸಂಪಾದನೆ ಕೂಡ ಮಾಡ್ತಾರೆ. ಇವರಿಂದ ಕಲಿಬೇಕಾ? ಫ್ರೀಡಮ್ ಆ್ಯಪನ್ನ ಈಗಲೇ ಡೌನ್ಲೋಡ್ ಮಾಡಿ.